2018 ಅಲ್ಲಿ ಎ ಎಸ್ ಕ್ವಶನ್ ಕೇಳಿದ್ದಾನೆ. ಕ್ವಶನ್ ಓದ್ತೀನಿ ನೋಡ್ಕೊಳ್ಳಿ. ಗಣೇಶ್ ಲಿಮಿಟೆಡ್ ಆರ್ಡರ್ಡ್ ಎ ಲ್ಯಾಪ್ಟಾಪ್ ಇನ್ ಫ್ಲಿಪ್ಕಾರ್ಟ್. ಗಣೇಶ್ ಕಂಪನಿಯವರು ಒಂದು ಲ್ಯಾಪ್ಟಾಪ್ ನ ಫ್ಲಿಪ್ಕಾರ್ಟ್ ಕಂಪನಿಯಿಂದ ಬುಕ್ ಮಾಡಿದ್ದಾರೆ. ಓಕೆನಾ? ದಿ ಪ್ರೈಸ್ ಆಫ್ ದ ಲ್ಯಾಪ್ಟಾಪ್ ಈಸ್ 40,000 ರುಪೀಸ್. ಫಸ್ಟ್ ಪ್ರೈಸ್ ಆಫ್ ದ ಲ್ಯಾಪ್ಟಾಪ್ ಬರೆದ್ಬಿಡಿ. ಪ್ರೈಸ್ ಆಫ್ ದ ಲ್ಯಾಪ್ಟಾಪ್ ಎಷ್ಟಂತಪ್ಪ? 40,000 ರುಪೀಸ್ ಅಂತೆ. ಆಮೇಲೆ ಓದೋಣ ಯಾವ್ದ್ಯಾವ ತಗೋಬೇಕು ಯಾವ್ದ್ಯಾವ ತಗೋಬಾರದು ಅಂತ ನೋಡೋಣ. ಓಕೆನಾ? ಅಲೌ 10% ಡಿಸ್ಕೌಂಟ್ ಅಟ್ ದ ಟೈಮ್ ಆಫ್ ಪರ್ಚೇಸ್. ಅಟ್ ದ ಟೈಮ್ ಆಫ್ ಪರ್ಚೇಸ್ 10% ಏನ್ ಕೊಟ್ಟಿದ್ದಾರಪ್ಪ? ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಪರ್ಚೇಸ್ ಮಾಡ್ಬೇಕಾದ್ರೆ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಅದಕ್ಕೆ ನಾನೇನ್ ಮಾಡ್ತೀನಿ, ಡಿಸ್ಕೌಂಟ್ ಅನ್ನ ಫಸ್ಟ್ ಮೈನಸ್ ಮಾಡ್ಬಿಡ್ತೀನಿ. 10% 4,000 ಬರುತ್ತೆ. ಕರೆಕ್ಟಾ? ಈ 40,000 ಮೇಲೆ 10,000 ಮಾಡಿದ್ರೆ 10% ಮಾಡಿದ್ರೆ 4,000 ಬರುತ್ತೆ. ಅಲ್ಲಿಗೆ ಆಫ್ಟರ್ ಡಿಸ್ಕೌಂಟ್ ಎಷ್ಟು ಬಂತು? 36,000 ಬಂತು. ಹೌದಾ? ನೆಕ್ಸ್ಟ್ ನೋಡಿ, ಹಾಗೆ ಚಾರ್ಜ್ 18% GST ವಿಚ್ ಈಸ್ ನಾಟ್ ರೀಫಂಡಬಲ್ ಅಂತ ಇದೆ. ನೋಡಿ, ಇಲ್ಲಿ ಗಣೇಶ್ ಕಂಪನಿಯವರು ಲ್ಯಾಪ್ಟಾಪ್ ತಗೊಳ್ತಾ ಇರೋದು ಬೇರೆಯವ್ರಿಗೆ ಮಾರ್ಲಿಕ್ಕಲ್ಲ, ಅರ್ಥ ಆಗ್ತಾ ಇದೆಯಾ? ಅವರೇ ಯೂಸ್ ಮಾಡ್ಲಿಕ್ಕೆ, ಅವರೇ ಯೂಸ್ ಮಾಡ್ಲಿಕ್ಕೆ GST ಕಟ್ಟಿದ್ದಾನೆ. ಯಾರಿಗೂ ಬರಲ್ಲ, ಅದು ಎಕ್ಸ್ಪೆನ್ಸಸ್ ತಾನೆ. ಎಸ್ ಆರ್ ನೋ? ಫಾರ್ ಎಕ್ಸಾಂಪಲ್, ಯಾರು ಗಗನ, ಓಕೆನಾ, ಒಂದ್ ಲ್ಯಾಪ್ಟಾಪ್ ಪರ್ಚೇಸ್ ಮಾಡ್ತಾರೆ 40,000 ರೂಪಾಯಿ, 4,000 ರೂಪಾಯಿ ಡಿಸ್ಕೌಂಟ್ ಹೋಯ್ತು, 36,000 ರೂಪಾಯಿ. ಕಂಪನಿಯವರು ಏನ್ ಮಾಡ್ತಾರೆ, GST ಅಂತ ಹೇಳಿ 36,000 ಮೇಲೆ 18% ಹಾಕಿದ್ದಾರೆ. ಎಷ್ಟ್ ಬರುತ್ತಪ್ಪ 18%? ಎಷ್ಟ್ ಬರುತ್ತೆ ಹೇಳಿ? ಆಡ್ GST ಆಡ್ 18%. 18% ಕರೆಕ್ಟ್, 18% 10,000 6,480. ಈಗ ಇವೆರಡು ಆಡ್ ಮಾಡಿದ್ರೆ ಎಷ್ಟ್ ಬರುತ್ತೆ? ಈಗ ಗಗನದ ಎಕ್ಸಾಂಪಲ್ ಹೇಳ್ತಿದ್ನಲ್ವಾ, ಗಗನ ಯಾರಿಗಾದ್ರೂ ಹೇಳ್ಬೇಕಾದ್ರೆ ಲ್ಯಾಪ್ಟಾಪ್ ಎಷ್ಟಕ್ಕೆ ಪರ್ಚೇಸ್ ಮಾಡಿದೆ ಗಗನ ಅಂತ ಹೇಳಿ ಕೇಳಿದ್ರೆ, ಆ ಹುಡುಗಿ 36,000 ಅಂತಲ್ಲ 42,470 ಅಂತ. ಆಬ್ವಿಯಸ್ಲಿ ಹೌದಾ ಇಲ್ವೋ? ನಾವು GST ಸೇರ್ಸೇ ಹೇಳ್ತಕ್ಕಂಥದ್ದು ಇದು ಇಷ್ಟು ಬೆಲೆ ಇದೆ ಅಂತ ಹೇಳಿ. ಈಗ ಒಂದು ಕಾಫಿ ಹೋಗ್ತೀವಿ ಹೋಟ್ಲಿಗೆ, ಸೇ ಅಸ್ಯೂಮ್ ದಟ್ ಹೋಟೆಲ್ ಈಸ್ ಎ ರಿಜಿಸ್ಟರ್ ಡೀಲರ್ ಅಂತ ಅನ್ಕೋಣ. GST ಬರ್ತದೆ ಇದು, ಹೌದಾ? AC ಇದೆ ಅಂತ ಅನ್ಕೋಣ. 28% ಹಾಕಿ ಏನ್ ಮಾಡ್ತಾರೆ, ಟ್ಯಾಕ್ಸ್ ಹಾಕ್ತಾರ? ಎಷ್ಟೋ ಪರ್ಸೆಂಟ್ ಹಾಕ್ತಾರೆ ಅನ್ಕೋಣ, 10% ಹಾಕ್ತಾರೆ ಅಂತ ಅನ್ಕೋಣ. ಒಂದು ಕಾಫಿ 10 ರೂಪಾಯಿ ಆದ್ರೆ 10% ಏನಾಗುತ್ತೆ? GST ಆಗುತ್ತೆ, ಹೌದಾ? ಟೋಟಲ್ ಎಷ್ಟು ಪೇಮೆಂಟ್ ಮಾಡಿರ್ತೀರಾ? 11 ರೂಪಾಯಿ ಪೇಮೆಂಟ್ ಮಾಡಿರ್ತೀರಾ. 10 ರೂಪಾಯಿ ಮೇಲೆ 10%. ಯಾರಿಗಾದ್ರೂ ಕಾಫಿ ಎಷ್ಟು ಅಂದ್ರೆ ಬರೀ 10 ರೂಪಾಯಿ ಅಂತ ಹೇಳ್ತೀರಾ, 11 ರೂಪಾಯಿ ಅಂತ ಹೇಳ್ತೀರಾ, ಹೌದಾ ಇಲ್ವೋ? ಆದ್ರೆ ಇಲ್ಲೂ ಅಷ್ಟೇ, ನಾವು ಏನ್ ಕಟ್ಟಿದೀವಿ, GST ಕಟ್ಟಿದೀವಿ. ಆ GST ವಾಪಸ್ ಬರೋದಿಲ್ಲ ನಮ್ಗೆ, ನಾಟ್ ರೀಫಂಡಬಲ್. ಓದ್ ಪ್ರಾಬ್ಲಮ್ 19 ಅಲ್ಲಿ ರೀಫಂಡಬಲ್ ಆಗಿತ್ತು, ಅದಕ್ಕೆ ಏನ್ ಮಾಡಿದ್ವಿ, ತಗೊಂಡಿರ್ಲಿಲ್ಲ. ಯಾಕೆ ಅಂದ್ರೆ ಅದು ಎಕ್ಸ್ಪೆನ್ಸಸ್ ಆಗಲ್ಲ, ಅರ್ಥ ಆಯ್ತಾ? ಈಗ ಇದಕ್ಕೆ ಇನ್ನೊಂದಷ್ಟು ಎಕ್ಸ್ಪೆನ್ಸಸ್ ಆಗಿದೆ ಅಂತೆ, ಅವು ತಗೋಬೇಕಾ ನೋಡೋಣ ಇಲ್ವಾ. ಶಿಪ್ಪಿಂಗ್ ಚಾರ್ಜಸ್ 500 ರೂಪಾಯಿ ಅಂತ ಇದೆ. ಯೂಶುವಲ್ ಆಗಿ ನೀವು ನೋಡಿರ್ಬೋದು ಫ್ಲಿಪ್ಕಾರ್ಟ್ ಅಲ್ಲಿ ಏನಾದ್ರೂ ಆರ್ಡರ್ ಮಾಡಿದ್ರೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಅಂತ ಆಗ್ತದೆ, ಹೌದಾ? ಸೊ ಅದಕ್ಕೆ ಶಿಪ್ಪಿಂಗ್ ಚಾರ್ಜಸ್ ನು ಆಡ್ ಮಾಡಿ. ಶಿಪ್ಪಿಂಗ್ ಚಾರ್ಜಸ್ ಎಷ್ಟು? 500. ಇನ್ನೇನಿದೆ? ಸಾಫ್ಟ್ವೇರ್ ಇನ್ಸ್ಟಾಲೇಷನ್. ಸಪೋಸ್ ಅವನು ಇನ್ಬಿಲ್ಟ್ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ನಾವು ಬೇರೆಯವ್ರ ಹತ್ರ ಹೋಗಿ ಇನ್ಸ್ಟಾಲ್ ಮಾಡಿಸ್ಕೊಳ್ತೀವಲ್ಲ OS ನ, ಅಥವಾ ಇನ್ನ ಬೇರೆ ಬೇರೆ ಯಾವ್ಯಾವ ಸಾಫ್ಟ್ವೇರ್ ಗಳು ಬೇಕು, ಅಪ್ಲಿಕೇಶನ್ಸ್ ಬೇಕು, ಅವನ್ನೆಲ್ಲ ಕಂಪ್ಯೂಟರ್ ಟೆಕ್ನಿಷಿಯನ್ ಹತ್ರ ಹೋಗ್ಬಿಟ್ಟು ನನಗೆ ಈ ತರದ್ ಬೇಕೆಲ್ಲ ಬೇಕು ಅಂತ ಹೇಳಿ ಹಾಕ್ಸ್ಕೋತೀವಿ. ಅದಕ್ಕೆ ಎಷ್ಟು ಪೇಮೆಂಟ್ ಮಾಡಿದೀವಿ? 3,000 ರುಪೀಸ್ ಚಾರ್ಜ್ ಮಾಡಿದೀವಿ, ಕರೆಕ್ಟಾ? ಅಂಡ್ ಆನ್ಯುವಲ್ ಸರ್ವಿಸ್ ಚಾರ್ಜಸ್, ಇದನ್ನು ಆಡ್ ಮಾಡ್ತೀರಾ ಇಲ್ವಪ್ಪ? ಯಾಕಪ್ಪ ಮಾಡ್ತೀಯಾ? ಯಾರು ಏನಕ್ ಮಾಡಬೇಕು ಅಲ್ಲಪ್ಪ? ಅಲ್ಲ, ಒಂದ್ ನಿಮಿಷ. ಈಗ ನೋಡಿ, ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಎಕ್ವಿಪ್ಮೆಂಟ್ ಅನ್ನ ಪರ್ಚೇಸ್ ಮಾಡಿದಾಗ ಸೆಲ್ಲರ್ ಏನ್ ಮಾಡಿರ್ತಾನೆ ಅಂದ್ರೆ ವಾರಂಟಿ ಚಾರ್ಜಸ್ ಅಂತ ಕೊಟ್ಟಿರ್ತಾನೆ. ಆ ವಾರಂಟಿನೇ ಏನು ಸರ್ವಿಸ್ ಚಾರ್ಜಸ್ ಅಂತ ಹೇಳ್ತೀವಿ.
ಏನಾದರೂ ತಗೊಂಡಿರ್ತಕ್ಕಂತ ಎಕ್ವಿಪ್ಮೆಂಟ್ ರಿಪೇರಿ ಬಂದು ಏನಾದರೂ ಟೆಕ್ನಿಕಲ್ ಡಿಫೆಕ್ಟ್ ಇದ್ದು ಹೆಚ್ಚು ಕಡಿಮೆ ಆದಾಗ ನೀನ್ ಹೋದ್ರೆ ಫ್ರೀಯಾಗಿ ಸರ್ವಿಸ್ ಮಾಡ್ಕೊಡ್ತಾನೆ. ಏನ್ ಕಂಪನಿಗೆ ಏನಾದ್ರೂ ಹುಚ್ಚಿಡಿದ್ಯಾ ಫ್ರೀಯಾಗಿ ಮಾಡ್ಕೊಡಕ್ಕೆ? ನಿಮಗೆ ಪ್ರಾಡಕ್ಟ್ ಮಾರ್ಬೇಕಾದ್ರೆ ವಾರಂಟಿ ಚಾರ್ಜಸ್ ಅಂತ ಹಾಕ್ಬಿಟ್ಟಿರ್ತಾರೆ, ಆನ್ಯುವಲ್ ಸರ್ವಿಸ್ ಚಾರ್ಜಸ್ ಅಂತ ಹಾಕ್ಬಿಟ್ಟಿರ್ತಾರೆ. ಅರ್ಥ ಆಗ್ತಿದ್ಯಾ? ಅದಕ್ಕೋಸ್ಕರ ಅದನ್ನ ಸೇರಿಸಬೇಕಾಗುತ್ತೆ. ಸೇರಿಸಿದ ಮೇಲೆ ನಮ್ಗೆ ಒಟ್ಟು ಎಷ್ಟು ಬರುತ್ತೆ? 48,980 ರುಪೀಸ್ ಬರುತ್ತೆ. ಓಕೆನಾ? ಇದನ್ನ ನಾವೇನಂತ ಹೇಳ್ತೀವಿ, ಕಾಸ್ಟ್ ಆಫ್ ಎಕ್ವಿಪ್ಮೆಂಟ್ ಅಲ್ಲ ಲ್ಯಾಪ್ಟಾಪ್ ಅಂತ ಹೇಳ್ತೀವಿ. ಕಾಸ್ಟ್ ಆಫ್ ಲ್ಯಾಪ್ಟಾಪ್ ಕ್ವಶನ್ ಏನ್ ಕೇಳಿದೆ ನೋಡಿ, ಕ್ವಶನ್ ಗೊತ್ತಿದ್ದಂಗೆ ಎಲ್ಲ ಮಾಡ್ಬೋದು. ನೋಡೋಣ ಏನೇನ್ ಕೇಳಿದೆ. ಕ್ಯಾಲ್ಕುಲೇಟ್ ಇನಿಷಿಯಲ್ ಕಾಸ್ಟ್ ಆಫ್ ದ ಲ್ಯಾಪ್ಟಾಪ್. ದಿಸ್ ಇಸ್ ದ ಇನಿಷಿಯಲ್ ಕಾಸ್ಟ್. ಬೇಕಾದ್ರೆ ಇಲ್ಲಿ ಬರೀರಿ ಇನಿಷಿಯಲ್ ಕಾಸ್ಟ್ ಆಫ್ ಲ್ಯಾಪ್ಟಾಪ್. ಓಕೆನಾ? ಎರಡನೇದು, ಗಿವ್ ರೀಸನ್ ಆಸ್ ಪರ್ INDA 16. ಯಾಕೆ ರೀಸನ್ ಅಂತ ಹೇಳಿದ್ರೆ, ಇದು ಬಿಸ್ನೆಸ್ ಗೆ ಯೂಸ್ ಮಾಡ್ತಾ ಇದ್ದಾನೆ, ಯೂಸಿಂಗ್ ಇಟ್ ಫಾರ್ ಮೋರ್ ದನ್ ಒನ್ ಫೈನಾನ್ಶಿಯಲ್ ಇಯರ್, ವಿಚ್ ಈಸ್ ಯೂಸ್ ಫಾರ್ ಪ್ರೊವೈಡಿಂಗ್ ದ ಸರ್ವಿಸಸ್. ಲ್ಯಾಪ್ಟಾಪ್ ಏನಕ್ಕೆ ಯೂಸ್ ಮಾಡ್ತೀವಿ? ಸರ್ವಿಸ್. ಕರೆಕ್ಟಾ? ಸೊ ದಿಸ್ ಈಸ್ ಅ ಜೆನ್ಯೂನ್ ರೀಸನ್ ವೈ ಯು ಹ್ಯಾವ್ ಚಾರ್ಜ್. ಗಾಟ್ ಇಟ್? ಥ್ಯಾಂಕ್ ಯು.